ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಹೆಸರುಕಾಳು ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು 1/4 ಕಪ್ನಷ್ಟು ಹೆಸರುಕಾಳು. ಇದನ್ನು ಚೆನ್ನಾಗಿ ತೊಳೆದು 1 ಕಪ್ ನೀರಿನಲ್ಲಿ ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಒಣಗಿದ ಕಾಳನ್ನೇ ಬೇಕಾದರೆ ಬೇಯಿಸ್ಕೋಬೋದು, ನೆನೆಸಿಟ್ಟರೆ ಕಾಳು ಚೆನ್ನಾಗಿ ಬೇಗ ಬೇಯುತ್ತೆ. ಸಣ್ಣ ಸಣ್ಣದ 3 ಟೊಮೆಟೊ, ನೀವು ದೊಡ್ಡದು ಹಾಕೋದಾದರೆ ಒಂದೇ ಸಾಕು. 1/4 ಟೀಸ್ಪೂನಷ್ಟು ಅರಿಶಿನ, 1/2 ಟೀ ಚಮಚ ಎಣ್ಣೆ, ಸುಮಾರಾಗಿ 3.5 ರಿಂದ 4 ಕಪ್ನಷ್ಟು ನೀರು, ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿರಿ. 2-3 ಟೇಬಲ್ಸ್ಪೂನಷ್ಟು ಕಾಯಿ ತುರಿ, ಕಾಯಿನ ಹಾಕದೆ ಹೋದರೂ ಪರವಾಗಿಲ್ಲ. 2.5-3 ಟೀಸ್ಪೂನಷ್ಟು ಸಾರಿನ ಪುಡಿ. ಸಾರಿನ ಪುಡಿ ಹೇಗೆ ಮಾಡೋದು ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಾಂದರೆ 1.5-1.75 ಟೀಸ್ಪೂನಷ್ಟು ಉಪ್ಪು, 1 ಟೀಸ್ಪೂನಷ್ಟು ಬೆಲ್ಲ, 1-2 ಟೀಸ್ಪೂನ್ ತುಪ್ಪ, ಚಿಟಕಿ ಇಂಗು, 1/2 ಟೀಸ್ಪೂನ್ ಸಾಸಿವೆ, 1/4 ಟೀಸ್ಪೂನ್ ಜೀರಿಗೆ, ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, 1-5 ಕರಿಬೇವಿನ ಎಲೆ. ಈ ನೆನೆಸಿರುವಂಥ ಕಾಳಿಂದ ನೀರು ತೆಗೆದುಬಿಟ್ಟು ಮತ್ತಿನ್ನೊಂದ್ಸಲ ಈ ಕಾಳನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಕಾಳನ್ನು ತೊಳ್ಕೊಂಡ್ಮೇಲೆ ಈಗ ಡೈರೆಕ್ಟಾಗಿ ಕುಕ್ಕರಲ್ಲೇ ಬೇಯಿಸ್ತಾ ಇದ್ದೀನಿ. ಸುಮಾರಾಗಿ ಇದಕ್ಕೆ 1.5 ಕಪ್ನಷ್ಟು ನೀರು ಹಾಕಿ, ಅರಿಶಿನ ಮತ್ತು 1/2 ಟೀ ಚಮಚ ಎಣ್ಣೆ ಹಾಕಿ, ಟೊಮೆಟೋನು ಹಾಕಿ ಮೀಡಿಯಮ್ ಹೈ ಉರಿನಲ್ಲಿಟ್ಟು 3-4 ವಿಷಲ್ ಆದಮೇಲೆ ಆಫ್ ಮಾಡಿ. ಹೋಗಿ ಈಗ ಪೂರ್ತಿ ಪ್ರೆಷರ್ ಕಮ್ಮಿ ಆಗಿದೆ ಮತ್ತು ಕಾಳುಗಳು ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದ್ಸಲ ಚೆನ್ನಾಗಿ ಮ್ಯಾಶ್ ಮಾಡಿ, ಇಲ್ಲಾಂತಂದರೆ ನೀವು ಮಿಕ್ಸರ್ನಲ್ಲಿ ಇದನ್ನು ಸಣ್ಣದಾಗಿ ರುಬ್ಬಿಟ್ಟು ಮತ್ತೆ ಇದಕ್ಕೆ ಹಾಕ್ಕೊಳ್ಳಿ. ರುಬ್ಬಿದ್ದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಕಾಳು ತಿರುವ್ಕೊಂಡ್ಮೇಲೆ ಮಿಕ್ಸರ್ ಜಾರ್ಗೆ ಕಾಯಿ, ಸಾರಿನ ಪುಡಿ, ಉಪ್ಪು, ಹುಣಸೆಹಣ್ಣು ನೆನೆಸಿಟ್ಟಿದ್ದೀವಲ್ಲ ಅದನ್ನ ಬೀಜ ಮತ್ತು ನಾರಿದ್ದರೆ ತೆಗೆದುಬಿಟ್ಟು ಅದನ್ನು ಹಾಕಿ, ಇಲ್ಲಾಂತಂದರೆ ನೀವು ಸಾರು ಕುದಿಬೇಕಾದ್ರೆ ಹುಣಸೆ ರಸ ಹಿಂಡ್ಕೋಬೋದು, ಇಲ್ಲಾಂದರೆ ಈ ಥರ ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಗ್ರೈಂಡು ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕಿ ಇದನ್ನು ಸಣ್ಣದಾಗಿ ರುಬ್ಕೊಳ್ಳಿ. ಇದಕ್ಕೆ ಕಾಯಿ, ಮೆಣಸಿನ ಪುಡಿ ಎಲ್ಲ ತಿರುವಿದೀವಲ್ಲ ಅದನ್ನು ಹಾಕಿ, ಇನ್ನೊಂದು 1 ಕಪ್ನಷ್ಟು ನೀರು ಹಾಕಿ, ಇದು ಗಟ್ಟಿಯಾಗಿರೋದ್ರಿಂದ ಇನ್ನೊಂದು 1 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಬೆಲ್ಲ, ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸಾರಿನ ಹದಕ್ಕೆ ತೊಗೊಂಡ್ಬಂದು ಮೀಡಿಯಂ ಉರಿನಲ್ಲಿ ಒಂದು 10-15 ನಿಮಿಷ ಚೆನ್ನಾಗಿ ಕುದೀಲಿ. ಈಗ ಸಾರು ಚೆನ್ನಾಗಿ ಕುದ್ದಿದೆ, ಮೇಲ್ಗಡೆ ಈ ಥರ ನೊರೆ ನೊರೆ ಬರುತ್ತಲ್ಲ ಅವಾಗ ಸಾರು ಚೆನ್ನಾಗಾಗಿರುತ್ತೆ ಅಂತ. ಇದನ್ನು ಆಫ್ ಮಾಡೋಕ್ಕೆ ಮುಂಚೆ ಕೊತ್ತಂಬರಿ ಸೊಪ್ಪು ಹಾಕಿ ಹೀಟ್ ಆಫ್ ಮಾಡಿ ಈಗ ಒಗ್ಗರಣೆ ಕೊಡೋಣ. ಇದಕ್ಕೆ ಒಗ್ಗರಣೆ ಹಾಕೋದಕ್ಕೆ ತುಪ್ಪನ ಒಂದು ಒಗ್ಗರಣೆ ಸೌಟಿಗೆ ಹಾಕಿ ಮೀಡಿಯಂ ಉರಿನಲ್ಲಿ ಬಿಸಿಗಿಡಿ. ತುಪ್ಪ ಬಿಸಿ ಆಗುತ್ತೋ, ಇಂಗು, ಸಾಸಿವೆ, ಸಾಸಿವೆ ಚಿಟಗುಟ್ಟಿತ್ತು, ಜೀರಿಗೆ ಹಾಕಿ, ಜೀರಿಗೆ ಸ್ವಲ್ಪ ಕೆಂಪಾಗುತ್ತೋ ಆಫ್ ಮಾಡಿ ಈ ಒಗ್ಗರಣೆನ ಸಾರಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ನಿಮಗೆ ರುಚಿಯಾದ ಹೆಸರುಕಾಳು ಸಾರು ರೆಡಿಯಾಗಿದೆ. ಬೆಳ್ಳುಳ್ಳಿ ಹಾಕಬೇಕು ಅಂದರೆ ಕಾಯಿನ ತಿರುವಿಕೊಳ್ತೀವಲ್ಲ ಆವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ನೀವು ರುಬ್ಕೋಬಹುದು. ಈಗ ಹೆಸರುಕಾಳಿನ ಸಾರನ್ನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.